ಸರ್ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ನಮಸ್ಕಾರ ನಿದ್ದೆ ಚೆನ್ನಾಗಾಯ್ತಾ ತುಂಬ ಚೆನ್ನಾಗಾಯ್ತು ಎಸ್ ಸ್ನೇಹಿತರೆ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ ನಾನು ನಿಮ್ಮ ಪರಂ ನಮ್ಮ ಜೊತೆಗೆ ಮೈಸೂರು ಪ್ರಭಾಕರ್ ಸರ್ ಪ್ರಭಾಕರ್ ಸರ್ ಹೇಗಿದ್ದೀರಿ ಫೈನ್ ಫೈನ್ ಸರ್ ತುಂಬ ದಿನ ಆಯಿತು ನೀವು ನಮ್ಮ ಕಲಾಮಾಧ್ಯಮದಲ್ಲಿ ಕಾಣಿಸ್ಕೊಂಡು ಹೌದು ಹೌದು ನಿಮ್ಮ ಅಭಿಮಾನಿಗಳು ಕೂಡ ತುಂಬ ಜನ ಇದ್ದಾರೆ ಕಲಾಮಾಧ್ಯಮದಲ್ಲಿ ನಿಮ್ಮ ಡೇರ್ನೆಸ್ನ ಇಷ್ಟಪಡೋದು ಭಾಳ ಜನ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ವಿಷಯ ಏನು ಪರಂ ಅಂತ ನೀವು ಕೇಳಿದ್ರೆ ನಾವು ಈಗ ಕೊಳ್ಳೇಗಾಲದಲ್ಲಿದ್ದೀವಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಇಲ್ಲಿ ವಿಷಯ ಏನು ಅಂತಂದರೆ ನಮ್ಮಲ್ಲಿ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ವಿಷಯವನ್ನು ಸುಮಾರು 20 ಸಂಚಿಕೆಗಳಲ್ಲಿ ತಾವು ಗಮನಿಸಿದ್ದೀರಿ ಅದಕ್ಕೆ ನಮಗೆ ಬಹಳ ಸಹಾಯ ಮಾಡಿದ್ದು ನಮ್ಮ ಪ್ರಭಾಕರ್ ಸರ್ ವೀರಪ್ಪನ್ನು ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದಾಗ ಅಣ್ಣವ್ರ ಜೊತೆಗೆ ಅಪಹರಣ ಆಗಿದ್ದಂತಹ 5 ಜನರಲ್ಲಿ ನಮ್ಮ ನಾಗೇಶ್ ಕೂಡ ಒಬ್ಬರು ನಾಗೇಶ್ ಅವರು ಅಣ್ಣವ್ರ ಕುಟುಂಬಕ್ಕೆ ಬಹಳ ಬೇಕಾದವರು ಅವರು ಕೂಡ ಅಪಹರಣ ಆಗಿದ್ದರು ನಾಗೇಶ್ ಅವ್ರನ್ನ ಸಂಪರ್ಕ ಮಾಡಿಸಿ ಅವ್ರನ್ನ ಕರ್ಕೊಂಡು ನಾವು ವೀರಪ್ಪನ ಓಡಾಡಿದ ಕಾಡುಗಳಲ್ಲೆಲ್ಲ ಓಡಾಡಿಸಿದ್ದು ನಮ್ಮ ಪ್ರಭಾಕರ್ ಅವರೇ ಈಗ ಇದರ ಒಂದು 2ನೇ ಸಂಚಿಕೆ ಸೀಸನ್ 2 ಅಥವಾ ಪಾರ್ಟ್ 2 ಅಂತಂದರು ನೀವು ಅಂದ್ಕೊಂಡ್ರು ಏನು ತಪ್ಪಿಲ್ಲ ಈಗ ನಾವು ಮತ್ತಷ್ಟು ವೀರಪ್ಪನ ಅಪಹರಣದ ಕಥೆಗಳನ್ನು ಕೇಳೋಕ್ಕೆ ಅಂತ ಹೊರಟಿದ್ದೀವಿ ಆ ಕಾರಣಕ್ಕೆ ನಾವು ನಿನ್ನೆ ಬಂದು ನಾವು ಇಲ್ಲಿ ಕೊಳ್ಳೇಗಾಲದ ಐಬಿಲಿ ಉಳ್ಕೊಂಡಿದ್ದೀವಿ ಕೊಳ್ಳೇಗಾಲದ ಐಬಿ ನೋಡಿ 1964 ಉದ್ಘಾಟನೆ ಆಗಿರೋದು ವೀರೇಂದ್ರ ಪಾಟೀಲ್ರು ಲೋಕೋಪಯೋಗಿ ಸಚಿವರಾಗಿದ್ದಾಗ PWD ಮಿನಿಸ್ಟರ್ ಆಗಿದ್ದಾಗ ಕಟ್ಟಿರುವಂತಹ ಒಂದು ಐಬಿ ಸುಮಾರು 60 ವರ್ಷ ಆಗಿದೆ ಸ್ನೇಹಿತರೆ ಈಗ ನಮಗೆ ಯೋಗೇಶ್ ಅಂತ ಹೇಳಿ ಒಬ್ಬರು ನಮ್ಮ ಗೆಳೆಯರು ಸಿಗ್ತಾರೆ ಅವರು ಕಲಾಮಾಧ್ಯಮದ ವೀಕ್ಷಕರು ಅಭಿಮಾನಿಗಳು ಸರ್ ಶಿವಸುಬ್ರಹ್ಮಣ್ಯಂ ಭೇಟಿ ಮಾಡಿಸ್ತೀನಿ ಬನ್ನಿ ಅಂತಂದರು ಯಾರು ಸರ್ ಶಿವಸುಬ್ರಹ್ಮಣ್ಯಂ ಅಂತ ಕೇಳಿದ್ದಕ್ಕೆ ಸರ್ ಏನು ಸರ್ ಈಗಂತೀರಿ ನಕ್ಕೀರನ್ ಪತ್ರಿಕೆ ನಕ್ಕೀರನ್ ಗೋಪಾಲನ ನಕ್ಕೀರನ್ ಪತ್ರಿಕೆ ಐತಿಲ್ಲ ಆ ಪತ್ರಿಕೆಗೆ ವಿಡಿಯೋಗ್ರಾಫರ್ ಆಗಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದವರು ಶಿವಸುಬ್ರಹ್ಮಣ್ಯಂ ನಾವೀಗೇನು ಗಮನಿಸ್ತೀವಲ್ಲ ವೀರಪ್ಪನ ಫೋಟೋಗಳು ವೀಡಿಯೋಗಳು ಮತ್ತು ವೀರಪ್ಪನ ಕಾಡಲ್ಲಿ ಓಡಾಡ್ತಿರುವಂಥ ವಿಡಿಯೋ ಕುತ್ಕೊಂಡು ಮಾತಾಡ್ತಿರುವಂಥದ್ದು ಅಣ್ಣವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಏನೋ ಒಂದು ಆಡಿಯೋ ಕ್ಯಾಸೆಟ್ ಮಾಡ್ತಿರುವಂಥದ್ದು ಏನೇನು ವಿಡಿಯೋ ಫೋಟೋ ಇದೆಯಲ್ಲ ರೇರ್ ಫೋಟೋ ಅದೆಲ್ಲ ತೆಗೆದಿರೋರು ಬಹುತೇಕ ನಮ್ಮ ಶಿವಸುಬ್ರಹ್ಮಣ್ಯಂ ಅವರು ಸೊ ನಮ್ಮ ಶಿವಸುಬ್ರಹ್ಮಣ್ಯಂ ಅವರು ಮೂಲತಃ ತಮಿಳುನಾಡಿನವರು ಸೇಲಂಲ್ಲಿರ್ತಾರೆ ನಾನು ತಿಳಿದಂಥ ಮಾಹಿತಿನಲ್ಲಿ ನಕ್ಕೀರನಿಗೆ ಸಂಪರ್ಕ ಕಲ್ಪಿಸ್ತವರೇ ಈ ಶಿವಸುಬ್ರಹ್ಮಣ್ಯಂ ಅಂತ ಹಾಂ 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 ವೀರಪ್ಪನಿಗೂ ನಕ್ಕೀರನಿಗೂ ಲಿಂಕ್ ಮಾಡಿದ್ದು ನಕ್ಕೀರನ್ನು ಇದಾರಲ್ಲ ಅವರಿಗೆ ಡೈರೆಕ್ಟ್ ಆಗಿ ಅವರಿಗೆ ಭೇಟಿ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರಿಗೆ ಸಂಪರ್ಕ ಕಲ್ಪಿಸಿದ್ದೆ ಶಿವಸುಬ್ರಹ್ಮಣ್ಯಂ ಅನ್ನೋದು ನನಗೊಂದು ಮಾಹಿತಿ ಇದೆ ಹಾಗಾಗಿ ಶಿವಸುಬ್ರಹ್ಮಣ್ಯಂ ಅವ್ರು ಸಿಗ್ತಾರೆ ಅವರು ತಮಿಳ್ನವರಲ್ವ ಸರ್ ತಮಿಳು ಮಾತಾಡಿದ್ರೆ ನಮಗೆ ಸರಿಯಾಗಲ್ಲ ಅಂತ ನಂಬಿಕೆ ಇಲ್ಲ ಸರ್ ಅವ್ರು ತುಂಬ ಅಚ್ಚುಕಟ್ಟಾಗಿ ಕನ್ನಡ ಬರುತ್ತೆ ಬನ್ನಿ ಅವ್ರ ಕತೆ ಹೇಳ್ತಾರೆ ನಿಮಗೆ ಅಂತ ಕರೆದಿದ್ದಾರೆ ನಾವು ಇವತ್ತು ಸ್ನೇಹಿತರೆ ಗೋಪಿನಾಥಂ ವೀರಪ್ಪನ ಹುಟ್ಟೂರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಕೆಲವು ವಿಷಯಗಳನ್ನು ಸಂಗ್ರಹಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅದಾದ ನಂತರ ತುಪಾಕಿ ಸಿದ್ಧ ಅಂಥೇಳಿ ವೀರಪ್ಪನಿಗೆ ಸಹಕರಿಸಿದಂಥ ಒಬ್ಬ ವ್ಯಕ್ತಿ ಅವರು ಈಗ ತಮ್ಮ ವೃದ್ಧಾಪ್ಯದ ದಿನಗಳಲ್ಲಿದ್ದಾರೆ ಸೊ ಅವ್ರು ಸಿಗ್ತಾರೆ ಅವ್ರು ನಾನೊಂದಷ್ಟು ವಿಷಯ ಹೇಳಬೇಕು ಬನ್ನಿ ಸರ್ ಅಂತ ಅವ್ರು ಕರೆದಿದ್ದಾರೆ ಅದಾದ ನಂತರ ನಾವು ಬಂಡೀಪುರಕ್ಕೆ ಹೋಗ್ತೀವಿ ಬಂಡೀಪುರದಲ್ಲಿ ನೀವು ಗಮನಿಸಿರ್ಬೋದು ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆಗುವ ಒಂದು 3 ವರ್ಷಕ್ಕೆ ಮೊದಲು ವೀರಪ್ಪ ನಮ್ಮ ಕೃಪಾಕರ್ ಸೇನಾನಿ ಅವ್ರನ್ನ ಅಪಹರಿಸಿರ್ತಾರೆ ಕೃಪಾಕರ್ ಸೇನಾನಿ ಅವರು ಫೋಟೋಗ್ರಾಫರ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅವರು ಅವರ ಜೊತೆಗೆ ಸುಮಾರು ಒಂದು 4-5 ಜನ ಅಪಹರಣ ಮಾಡಿರ್ತಾರೆ ಅದರಲ್ಲಿ ಮುಜೀಬ್ ಅಂತ ಹೇಳಿ ನಮ್ಮ ಬಂಡೀಪುರದ ಸಫಾರಿ ಇದೆಯಲ್ಲ ಏನು ಫಾರೆಸ್ಟ್ ಸಫಾರಿ ಆ ವ್ಯಾನ್ ಡ್ರೈವರ್ ಅವರು ಅವ್ರನ್ನೂ ಕೂಡ ಅಪಹರಣ ಮಾಡಿದರು ಆ ಮುಜೀಬ್ ಅವರು ನಮಗೆ ಸಿಗ್ತಾರೆ ಸೆರೆಯಲ್ಲಿ ಕಳೆದ 14 ದಿನಗಳು ಅಂತ ಒಂದು ಪುಸ್ತಕ ಇದೆ ಕೃಪಾಕರ್ ಸೇನಾನಿ ಬರೆದಿದ್ದು ಅದರಲ್ಲಿ ಆ ಮುಜೀಬ್ ಅವ್ರ ಹೆಸರು ಬರ್ತಿತ್ತು ಆ ಮುಜೀಬ್ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ ನಾನು ಹುಡುಕಿದಾಗ ನನ್ನ ಕೆಲವು ಸೋರ್ಸಸ್ ಮೂಲಕ ಹುಡುಕಿಸಿದಾಗ ಮುಜೀಬ್ ಅವರು ಬಂಡೀಪುರದಲ್ಲೇ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ಅವ್ರ ನಂಬರು ಕಾಂಟ್ಯಾಕ್ಟ್ ಕೂಡ ಸಿಕ್ತು ನಾನು ಮಾತಾಡಿದ್ದೀನಿ ಬನ್ನಿ ಸರ್ ನಾನು ಹೇಳ್ತೀನಿ ನನಗೊಂದಷ್ಟು ಕಥೆ ಗೊತ್ತಿದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲಿಗೂ ಹೋಗ್ತೀವಿ ಬಂಡೀಪುರಕ್ಕೆ ಆಮೇಲೆ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ದೊಡ್ಡಗಾಜನೂರಿಗೆ ನಾವು ಮತ್ತೆ ಹೋಗಿದೆ ಅಲ್ವಾ ಸರ್ ಹೌದು ಅಲ್ಲಿ ಅವ್ರು ಓದಿದ್ದು ಶಾಲೆನ ನಾವು ಸ್ವಲ್ಪ ಮಿಸ್ ಮಾಡ್ಕೊಂಡಾವಾಗ ಅದನ್ನ ನಮ್ಮ ಪ್ರೇಕ್ಷಕರಿಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡೋಣ ಎಸ್ ಹಾಗಾಗಿ ಮತ್ತೆ ದೊಡ್ಡಗಾಜನೂರಿಗೆ ಹೋಗೋ ಒಂದು ಸೌಭಾಗ್ಯ ನಮಗೆ ಅಣ್ಣವ್ರು ಹುಟ್ಟಿದ ಊರಿಗೆ ಹೋಗೋ ಸೌಭಾಗ್ಯ ಹೌದು ಅಲ್ಲಿ ಹೋಗೋದೆ ಒಂದು ದೊಡ್ಡ ಸೌಭಾಗ್ಯ ಯಾಕಂದರೆ ಆ ಹಳ್ಳಿಯಲ್ಲಿ ಅಂಥ ಕುಗ್ರಾಮದಲ್ಲಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಹುಟ್ಟಿದಂಥ ನಮ್ಮ ಅಣ್ಣವರು ಇಡೀ ಜಗತ್ತು ಮೆಚ್ಚುವಂಥ ವೀರ ಕನ್ನಡಿಗನಾಗಿ ಬೆಳೆದ ಕತೆ ಇದೆಯಲ್ಲ ಭಾಳ ರೋಚಕವಾದ ಕತೆ ಅಲ್ಲಿಗೆ ಹೋಗೋಕ್ಕಿದೆ ಹೀಗೆ ಸುಮಾರು 3 ದಿವಸದ ಕೆಲಸ ಓಡಾಟ ಅಲ್ದಾಟ ಹಲವಾರು ಕೆರೆಗಳ ನೀರು ಕುಡಿಯೋ ಒಂದು ಸೌಭಾಗ್ಯ 7 ಕೆರೆಯ ನೀರು ಕುಡಿದೆ ಅಂತ ಹೇಳ್ತಾರಲ್ಲ ಹಂಗಾಗಿ ನಾವು 7 ಕೆರೆ ಅಲ್ಲ 700 ಕಡೆ ಹೌದು ಆ ಥರದ ಕತೆ ಕರೆಕ್ಟ್ 700 ಕೆರೆ ನೀರು ಅದು ಅಂದರೆ ಲೋಕಾನುಭವ ಅಂತ ಕೆರೆ ನೀರು ಕುಡಿದೆ ಅಂತಂದ್ರೆ ಅರ್ಥ ಅಂದರೆ ಅಷ್ಟು ಊರುಗಳು ಸಂಚರಿಸಿ ಅಷ್ಟು ಜನನ ಭೇಟಿ ಆಗ್ತೀವಿ ಅಷ್ಟು ಲೋಕಾನುಭವ ಸಿಗುತ್ತೆ ಅದೇ ದೊಡ್ಡ ವಿಶ್ವವಿದ್ಯಾನಿಲಯ ಅಂತ ದೊಡ್ಡವರು ಹೇಳಿದ್ದು ಇರಲಿ ಅದಕ್ಕೆ ಹೇಳೋದಿಲ್ವಾ ಕೋಶ ಓದು ದೇಶ ಸುತ್ತು ಅಂತ ಎಸ್ ಎಸ್ ಇದಕ್ಕೋಸ್ಕರ ಎಸ್ ಬನ್ನಿ ಹೋಗೋಣ ಕೊಳ್ಳೇಗಾಲದಲ್ಲಿ ಸಮಯ ಬೆಳಗ್ಗೆ 7 ಗಂಟೆ ಬಿಸಿಲಿಲ್ಲ ಸದ್ಯಕ್ಕೆ ಒಳ್ಳೆ ತಂಪಾಗಿದೆ ವಾತಾವರಣ ಮೋಡ ಮುಸುಕಿದ ವಾತಾವರಣ ಸಂಜೆ ಆದರೆ ಮಳೆ ಬರುತ್ತೆ ಬೆಳಗ್ಗೆ ಆದರೆ ತಂಪಿರುತ್ತೆ ಬನ್ನಿ ಸ್ನೇಹಿತರೆ ಏನೇನಾಗುತ್ತೆ ಕೆಲಸ ಮಾಡೋಣ ಮುಖ್ಯವಾಗಿ ನಿಮ್ಮ ಸಹಕಾರ ನಮ್ಮ ಬೇಕೇ ಬೇಕು ವೀಕ್ಷಕರ ಸಹಕಾರ ಇದ್ದರೆ ಕನ್ನಡಿಗರ ಬೆಂಬಲ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ನೋಡಿ ಇದೆಲ್ಲ ಸಾಕ್ಷಿ ನಮ್ಮಂಥ ಪುಟ್ಟ ಹುಡುಗರು ಅಲ್ಲಿಂದ ಎಷ್ಟು ಧೈರ್ಯ ಓಡೋಕ್ಕೆ ಸಾಧ್ಯ ನೀವು ಕೊಟ್ಟಿರೋ ಬೆಂಬಲ ಹಾಗಾಗಿ ನಿಮ್ಮ ಶ್ರೀರಕ್ಷೆ ನಮ್ಮ ಮೇಲಿರಲಿ ನಾವಂತೂ ಎಷ್ಟು ಸಾಧ್ಯ ಇರುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಏನಂತೀರಿ ಸರ್ ಥ್ಯಾಂಕ್ ಯು
ಬನ್ನಿ ವೀರಪ್ಪನ ಕುತೂಹಲಗಳ ಬೆನ್ನತ್ತಿ ಹೋಗೋಣ. ಎಸ್ ಎಸ್ ಸ್ವಾಗತ ನಿಮಗೆ. ಇರ್ಬೇಕು ನೋಡಿ ಇವ್ರೇನ ಯಾರು ಸರ್? ನಮಸ್ತೆ ಯೋಗೀಶ್ ಅವರು. ನಾನು ಪರಮೇಶ್. ಚೆನ್ನಾಗಿದ್ದೀರಾ? ಇವ್ರು ನಮ್ಮ ಚಿಕ್ಕಪ್ಪ. ಹಲೋ ಸರ್, ಪರಮೇಶ್ವರ ಅಂತ. ನಾಗರಾಜ್ ಅಂತ. ನಾಗರಾಜ್ ಅವರು, ಯೋಗೀಶ್ ಅವರು. 77 ಮಲೆ ಸಿಂಬಿ ಸುತ್ತಿ ತಲೆ ಜಿಂಬಲ್ಲಿ ಹೊರಗಿದ್ದವಗೆ. ಸ್ನೇಹಿತರೆ, ಆದ್ಮೇಲೆ ನಾವೀಗ ತಾಳ್ಬೆಟ್ಟ ಅಂದ್ರೆ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಆ ಬೆಟ್ಟ ಹತ್ತಕ್ಕೆ ಮೊದಲು ಇರುವಂತಹ ತಾಳ್ಬೆಟ್ಟದಲ್ಲಿ ಇದ್ದೀವಿ. ಸರ್, ಈಗ ನಾವು ಗೋಪಿನಾಥಮ್ಮನ ಗ್ರಾಮಕ್ಕೆ ಹೋಗ್ತಾ ಇದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗೋಸ್ಕರ ಅಲ್ಲಿ ಹೋಗ್ತೀವಿ. ಈಗ ನಾವು ಗೋಪಿನಾಥಮ್ಮ ಎಲ್ಲಿ ಬರುತ್ತೆ ಸರ್? ಸರ್, ಇಲ್ಲಿಂದ ನಮಗೆ 35 ಕಿಲೋಮೀಟರ್ ಆಗುತ್ತೆ. 35 ಕಿಲೋಮೀಟರ್ ಅಂದ್ರೆ ಬೆಟ್ಟ ಅಂತ ಮಲೆಮಹದೇಶ್ವರ ಬೆಟ್ಟನ ಗೋಪಿನಾಥಮ್ಮ ಬೆಟ್ಟ 18 ಕಿಲೋಮೀಟರ್ ಆಗುತ್ತೆ. ಅದಾದ್ಮೇಲೆ ಗೋಪಿನಾಥ 18 ಕಿಲೋಮೀಟರ್ ಆಗುತ್ತೆ. 18 ಪ್ಲಸ್ 16 ಗೋಪಿನಾಥಮ್ಮ. ಆಗ್ಲಿ ಸ್ನೇಹಿತರೆ, ಬನ್ನಿ ಮಲೆಮಹದೇಶ್ವರ ಸ್ವಾಮಿ ಆಶೀರ್ವಾದ ಬೆಟ್ಟ ನಾವು ಮುಂದಕ್ಕೆ ಹೋಗೋಣ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಕೆಂಡ ತಾಮ್ರೆ ಕೊಳದಲ್ಲಿ. ಓಕೆ, ಹೋರಾ ಬರ್ರಿ. ಟೀಗೆ ಕುಡಿತೀರಾ? ಬರ್ರಿ. ಈಗ ಇಲ್ಲಿ ಇದೆ ನೋಡಿ, ಈ ಕಡೆ ಈ ಕಡೆ ಲೆಫ್ಟಲ್ಲಿ ಲೆಫ್ಟಲ್ಲಿ ಇಲ್ಲ ಬರುತ್ತೆ ನೋಡಿ ಸರ್, ಮುಂದೆ ಬರುತ್ತೆ. ಸಿಗುತ್ತೆ ನಟ್ರಿ. ಸರ್, ಇದು ಕಾಲ್ನಡಿಗೆಯಲ್ಲಿ ಹೋಗೋದು ಪಾದಯಾತ್ರೆ ಮಲೆಮಹದೇಶ್ವರ ಮಠಕ್ಕೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್. ಹಾಂ ಹಾಂ. ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಲೆ ಕತ್ತಕ್ಕೆ? ಆಗುತ್ತೆ ಸರ್, ಒಂದು 15 ಕಿಲೋಮೀಟರ್ ಆಗುತ್ತೆ. ಏನು ತೊಂದರೆ ಇಲ್ಲ ದಾರಿಲಿ, ಕಾಡಲ್ಲಿ ಜನ ಇದೆಯಲ್ಲ ಸರ್, ಗುಂಪು ಹೋಗ್ತಾರಲ್ವಾ, ಒಬ್ಬೊಬ್ಬರು ಹೋದ್ರೆ. ಈಗ ಉದಾಹರಣೆ, ಈಗ ಒಬ್ಬೊಬ್ಬರವರು ಸ್ವಲ್ಪ ಡೇಂಜರ್. 77 ಮಲೆಯ ಒಡೆಯ ಅಪ್ಪ ಮಾದಪ್ಪಿ, 27 ಚುಕ್ಕಿ ಜಡೆಯ ಅಪ್ಪ ಮಾದಪ್ಪಿ. ಯೋಗೀಶ್ ಸರ್, ಎಲ್ಲಿದ್ದೀವಿ ನಾವೀಗ? ಸರ್, ಈಗ ಮಹದೇಶ್ವರ ಬೆಟ್ಟ ಹತ್ತಿರ ಬಂದಿದ್ದೀರಿ, ಇನ್ನೊಂದು 2 ಕಿಲೋಮೀಟರ್ ಇಲ್ಲಿದ್ದೀರಿ. ಅಲ್ಲಿ ಕಾಣ್ತೇವೆ ನೋಡಿ ಮಹದೇಶ್ವರ ಬೆಟ್ಟ. ಅದು ಬೆಟ್ಟ ದೇವಸ್ಥಾನ. ಅಂದ್ರೆ ಈ MM ಇಲ್ಸ್ ಇರೋದು ಬೆಟ್ಟದ ಮೇಲಲ್ವಾ? ಬೆಟ್ಟದ ಮೇಲೆ ಅಲ್ಲ ಸರ್, ಬೆಟ್ಟ ಎಕ್ಕಿ ಮತ್ತೆ ಇಳಿಬೇಕು. ದೇವಸ್ಥಾನ ಇರೋದು? ದೇವಸ್ಥಾನ ಇರೋದು. ಎಪ್ಪತ್ತೇಳು ಮಲೆಯ ಒಡೆಯ ಅಂತಾರಲ್ಲ, 77 ಬೆಟ್ಟಗಳು. ಹಾಗಾಗಿ ನಾವು ಒಂದ್ಸಲ ಉಗೇ ಉಗೇ ಮಾದಪ್ಪ ಅಂತ ಹೇಳ್ಬಿಟ್ಟು ನಮ್ ಕೆಲಸ ನಾವು ಮುಂದುವರ್ಸೋಣ. ಬನ್ನಿ, ಇಲ್ಲಿಂದ ಎಷ್ಟು ದೂರ ಸರ್ ನಮ್ಮ ಗೋಪಿನಾಥಮ್ಮ? ಈಗ ಸರ್, ಗೋಪಿನಾಥಮ್ಮ ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್. ಯಾವ ರೂಟು ಈಗ ಕಾಡಲ್ಲಿ ಸರ್? ದೇವಸ್ಥಾನ ಮುಂದೆನೆ ನಾವು ಹೋಗ್ಬೇಕು. ದೇವಸ್ಥಾನ ಮುಂದಕ್ಕೆ ಹೋಗ್ಬೇಕು, ಆ ಕಡೆ. ಅದಕ್ಕೆ ಇಂಥ ದಟ್ಟವಾದ ಕಾಡಲ್ಲಿದ್ದ ವೀರಪ್ಪನ್. ಹೌದು ಸರ್, MMLC ಬಂದಿರ್ತಾನ ಅವನು. ಹಾ, ಸುಮಾರು ಸರಿ ಬಂದಿರ್ತಾನೆ, ಖಂಡಿತ ಬಂದಿರ್ತಾನೆ. ಸೋಬನ ಸೋಬನ ಸೋ ಎನ್ನಿರೇ, ಸೋಬನ ಸೋಬನ ಸೋ. ಸರಿ, ಪಾರ್ಲರ್ ಇದೆ. ಪಾರ್ಲರ್ ಪಾರ್ಲರ್ ಅಲ್ಲಿ ಮುಂದೆ ಹೋದ್ರೆ ನಿಧಿ ಸಿಗುತ್ತೆ. ಲೆಫ್ಟ್ ಲೆಫ್ಟ್ ತಗೊಳ್ಳಿ. ಪಾರ್ಲರ್ ಬಾಂಬ್ ಲಸ್ಟ್ ಆಗಿದೆ. ಓ, ಹೋಗಿನ ಕಲಿ ಇಕ್ಕಿ ಲೆಫ್ಟನ್ನ. ಹಾಂ, ಪಕ್ಕ ಕಡೆ ಗೋಪಿನಾಥ ಹೋಗಿ. ಹಾಂ, ಇದಕ್ಕೆ ಹೋಗ್ಬೇಕು. ಧರ್ಮಪುರಿಯ? ಹಾಂ. ಫೋಟೋಗ್ರಾಫರಾ? ಕನ್ನಡ ಬರುತ್ತಾ? ಬರಲ್ಲ. ಇದು ಯಾವ ಊರು? ಕನ್ನಡ ಅಲ್ಲ. ಇದು ಎಂದ ಊರು? ಇದು ಮಹದೇಶ್ವರ ಮಲೆ. ಮಹದೇಶ್ವರ ಮಲೆ ಇದು. ಹಾಂ, ಹಿಂಗೆ ಸ್ಟಾರ್ಟಿಂಗ್ 300 ಕಿಲೋಮೀಟರ್ ಮಹದೇಶ್ವರ ಮಲೆ ಸ್ಟಾರ್ಟಿಂಗ್ ಮೇಲೆ. ಹಾಂ, ಮಲೆ ಮಹದೇಶ್ವರ ಬೆಟ್ಟ. ನಮ್ಮ ಏನ ಊರು? ಪಾಲಾರ. ಪಾಲಾರ್ ಪಾಲಾರ್. ಓಕೆ, ನೀವು ಧರ್ಮಪುರಿ ಹೋಗ್ತಾ ಇದ್ದೀರಾ? ಮಳೆ ಬರ್ತಾ ಇದೆ ಚುಮ್ಮ ಕೊಂಚುಮ್ಮ ಬಿಟ್ಟುಬಿಟ್ಟ ಕೊಂಚ ಕೊಂಚುಮ್ಮ ಹೋರದು. ಹ್ಯಾಪಿ ಜರ್ನಿ. ಏನ ಪೇರು? ಲಿಂಗಂ. ಲಿಂಗಂ ಸ್ಟುಡಿಯೋ. ಎಸ್, ಚಿಲ್ಡ್ರನ್ಸ್ ವಿಡಿಯೋ. ಹ್ಞೂ, ರಜನಿಕಾಂತ್ ಕನ್ನಡಿಗ. ಹೌದ್ ಸರ್. ಈಗ ಪಾರ್ಲರ್ ಅಂದ್ಬಿಟ್ಟು ಇದು ನಮ್ಮ ಲಾಸ್ಟ್ ಬಾರ್ಡ್ರು, ಕರ್ನಾಟಕದ ಕಟ್ಟ ಕಡೆ ಬಾರ್ಡ್ರ್ ಇದು. ಪಾರ್ಲರ್ ಪಾರ್ಲರ್ ಕರ್ನಾಟಕ ಬಾರ್ಡ್ರು. ಈಗ ನಮ್ಮ ನಾವು ಇಲ್ಲಿ ಇದರಲ್ಲಿ ನಿಂತಿದ್ದೀರಿ. ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ. ಅಂದ್ರೆ ಇದ್ರ ಮುಂದಕ್ಕೆ ತಮಿಳ್ನಾಡ? ಹಾ, ಮುಂದಕ್ಕೆ ತಮಿಳ್ನಾಡು. ಈ ಕಡೆ ಎಲ್ಲ ಹೋಗುತ್ತೆ? ಇದು ನಮ್ಮ ಗೋಪಿನಾಥಮ್ಗೆ ಹೋಗುತ್ತೆ. ಗೋಪಿನಾಥಮ್ಮಿಂದ ಹೊಗೇನಕಲ್ಗೆ ಹೋಗುತ್ತೆ. ಹೊಗೇನಕಲ್ ಪಲ್ಸಿಂಗ್ ಹೋಗುತ್ತೆ. ಈ ಪಾಲಾರ್ ಬಾಂಬ್ ಲಾಸ್ಟ್ ಅಂತಾರಲ್ಲ, ಅದು ಒಳಗಡೆ ಸರ್, ಕಾಡು ಒಳಗಡೆ. ಅದು ಕಾಡು ಒಳಗಡೆ. ಪಾಲಾರ್ ರಿವರ್ ಅಲ್ಲಿ ನದಿ. ರಿವರ್ ಸ್ವಲ್ಪ ಮುಂದೆ ಇದೆ, ಇಲ್ಲೇ ಮುಂದೆ. ಸೊ ಈಗ ನಾವು ಫಸ್ಟ್ ಪಾಲಾರ್ಗೆ ಹೋಗೋಣ, ಗೋಪಿನಾಥಮ್ಗೆ ಹೋಗೋಣ ಸರ್. ಗೋಪಿನಾಥಮ್ಗೆ ಹೋಗಿ ಬಂದು ಪಾಲಾರ್ಗೆ ಇದಾಗಣ. ಹಾಂ ಹಾಂ. ಆದರೆ ಸ್ನೇಹಿತರೆ, ಇದು ಚಾಮರಾಜನಗರ ಜಿಲ್ಲೆ ಗಡಿ. ಇದು ಗಡಿ ಭಾಗ. ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ಕೊನೆಯ ಗಡಿ ಜಿಲ್ಲೆ ಇದು. ತಮಿಳ್ನಾಡು ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಜಾಗದಲ್ಲಿ ಇದು ಪಾಲಾರು. ಪಾಲಾರ್ ಬಾಂಬ್ ಬ್ಲಾಸ್ಟ್ ನೀವು ಕೇಳಿರ್ತೀರಿ, ಭಾಳನೇ ಒಂದು ದುರ್ಘಟನೆ ನಡೆದಂಥ ಒಂದು ಇನ್ಸಿಡೆಂಟು. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ ಗೋಪಿನಾಥಮ್ಗೆ ಹೋಗೋಣ. ಗೋಪಿನಾಥಮ್ಮಲ್ಲಿ ಗೋಪಿನಾಥಮ್ ಹುಟ್ಟೂರೋದು. ಅಲ್ಲಿ ಕೆಲವರು ಒಂದಷ್ಟು ವಿಶೇಷ ಮಾಹಿತಿ ಕೊಡೋಕೆ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡಿ. ಅಲ್ಲ, ಅಲ್ಲಿ ಸೋಲಿಗ್ರಿದ್ದಾರೆ ಊರಲ್ಲಿ. ಇದರ ಸರ್, ಈ ಊರಲ್ಲಿ ಸೋಲಿಗ್ರಿದ್ದಾರೆ ಅವರು. ನೀವು ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಏ, ಗಣೇಶ್ ಅಲ್ವಾ ಸರ್? ಇದು ಯಾವ ಊರಿಗೆ ಹೋಗುತ್ತೆ? ಇದು ಯಾವ ಊರು ಹೋಗುತ್ತೆ ಬಸ್ಸು? ಮೇಟೂರು. ಯಾಕೆಂದ್ರೆ ಅದು ಫಾರೆಸ್ಟ್ ಅಲ್ಲಿ ಹೋಗ್ಬೇಕು ಲೈನು. ಕಾಡು ಒಳಗಡೆ ಇಲ್ಲ ಸರ್. ಮೊನ್ನೆ ಏನಾಗಿದೆ, ಬೇಸಿಗೆಯಲ್ಲಿ ಆನೆ ಬರುತ್ತೆ ಅಂದ್ಬಿಟ್ಟು ಬೆಂಕಿ ಹಾಕಿದ್ದಾರೆ ಒಂದು ಗುಡ್ಸಲ್ ಮನೆ. ಅದು ಇವ್ರು ಮಲಗ್ಬಿಟ್ಟಿದ್ದಾರೆ ಗಂಡ ಹೆಂಡತಿ. ಅದು ಗುಡ್ಸ್ ಅನ್ಕೊಂಡು ಮುಗಿಸುತ್ತೆ.
ಅಯ್ಯೋ ಅಲಂಬಡಿಲಿ ಅಲಂಬಡಿಲಿ ಅಂತ ಕುಗ್ರಾಮ ಅದು ಕುಗ್ರಾಮ ಎಸ್ ಮುಂದಕೋಣ ಇದು ರೂಟ್ ಇದೆ ಹೊಗೇನಕಲ್ ಹೋಗುತ್ತೆ ತಿರ್ಗ ಅತ್ ಕಡೆ ರೋಡ್ ಇಲ್ಲ ನದಿ ಇದೆ ಆ ನದಿ ದಟ್ಟಕ್ಕಾಗಲ್ಲ ನೀವು ಹಂಗೆ ಬಂದಿದ್ದೀರ ಈ ರೂಟ್ ಅಲ್ಲ ಅಂಚಟಿ ಅತ್ ಕಡೆ ಆಗೋಯ್ತು ನೆಟ್ರಪಳ್ಳಿ ಅಂಚಟಿ ಅಲ್ವಾ ಅದು ಅದು ಬೇರೆ ರೂಟ್ ಸರ್ ಆನೆ ಇಲ್ಲ ನೋಡಿಲ್ಲ ಅಲ್ಲಿ ಬಂದರೂ ಬಂದ್ಬೋದು ಮುಂದೆ ಬಟ್ ಪಾಲಾರ್ ಕರ್ನಾಟಕನ ಇದು ಸರ್ ಇಲ್ಲ ಮುಂದೆ ಅದೇ ಒಂದು ಕಾಲ ಅರ್ಧ ಕಿಲೋಮೀಟರ್ ಅಲ್ಲ ಇದು ಪಾಲಾರ್ ಊರು ಕರ್ನಾಟಕನೇ ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ನೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ವರ್ಷ ಮಕ್ಕಳಿಗೆಲ್ಲ ಇಟ್ಬಿಟ್ಟಿದೆ ಸರ್ ಪುಸ್ತಕ ಪೆನ್ನು ಸ್ಲೇಟು ಏನೇನು ಪುಸ್ತಕ ಪೆನ್ನು ಸ್ಲೇಟು ನೀವ ವಾವ್ ಇಂಥ ಸರ್ವಿಸ್ ಎಲ್ಲ ಮಾಡಿದ್ದೀರಿ ನಿಮ್ಮ ಕಣ್ಣು ಬರಿ ಕಣ್ಣು ಕಾಣ್ತಿದ್ಯಾ ನಮಗೋಸ್ಕರ ತಿರ್ತಾ ಇದೆ ಗೋಪಿನಾಥಮ್ಮನವರು ಇವರೆಲ್ಲ ಪಾಪ ಕಾಡು ಜನಗಳಿಗೆ ಅಂದರೆ ಇವ್ರಿಗೆ ಅಷ್ಟು ಸಿಟಿ ಲೈಫ್ ಇಷ್ಟನೂ ಆಗಲ್ಲ ಅಲ್ಲಿ ಬರ್ತಾರಲ್ವ ಇವರು ನಮ್ಮೂರಿಗೆ ಬೇಗೂರಿಗೆ ಬರ್ತಾರೆ ಬಂದರೆ ಅವ್ರಿಗೆ ಬೇರೆ ಗೊತ್ತಿಲ್ಲ ಬೇರೆ ಮಾಲ್ ತೋರಿಸ್ಬೇಕು ಇವ್ರಿಗೆ ಅಂದ್ರೆ ತಮ್ಮದಿರ ಜೊತೆಲಿ ಇದ್ರಲ್ಲ ಹಾಂ ಒಬ್ಬ ಅರ್ಜುನ್ ತಿರುಪ ಸ್ಕೂಲ್ ಕಾಲೇಜಿಗೆ ನಾನು ಇದನ್ನ ನವಿಲ್ ಬೆಟ್ಟ ಅಂತಾರೆ ಹಾಂ ಅಲ್ಲಿಂದ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇದಾಕೊಂಡು ನೋಡಿದ್ರೆ ದುರ್ಬಿನ ಬೈನಕಲ್ ಹಾಕೊಂಡು ನೋಡಿದ್ರೆ ಊರಲ್ಲಿ ನೆಟ್ವರ್ಕ್ ಎಲ್ಲ ಈಗ ಅದು ಬೀಸರಲ್ಲಿ ಹೋಗ್ಬಿಟ್ಟಿದೆ ಮಳೆ ಬಂದಿತ್ತು ಅದು ಹೋಗ್ಬಿಟ್ಟಿದೆ ಇದೇ ಗೋಪಿನಾಥ ಮೂರು ಇವತ್ತು ಮನೆ ಎಲ್ಲಿದೆ ಇಲ್ಲಿ ಇಲ್ಲ ಸರ್ ಅಲ್ಲಿ ಮನೆ ಅದೇ ಅದು ನೋಡಿದ್ರಲ್ವಾ ಇಲ್ಲ ಯಾವ ತೋಟದಲ್ಲಿ ತೋಟ ಅಂತ ನೋಡಿದ್ವಲ್ಲ ಲೆಫ್ಟಲ್ಲಿ ಶಿವಸುಬ್ರಹ್ಮಣ್ಯಂ ಇದಾರ ಅಯ್ಯಪ್ಪ ಹುಡ್ದಾಗಿಂದ ಅದೇ ಗಾಡಿನ ಏನ ಹೇಳು ಸರ್ ದಿನಕ್ಕೆ 100 ರೌಂಡ್ ಆಗ್ತಾನೆ ಗಾಡಿಲಿ ಪಂಚೆ ಕಟ್ಕೊಳೋದು ಸರ್ ವಿಚಾರಿಸಿ ಗೊತ್ತಾಗುತ್ತೆ ಸ್ವಲ್ಪ ಇನ್ಫಾರ್ಮೇಶನ್ ಅಲ್ಲ ಅಲ್ಲ ಸರ್ ಮಾತಾಡ್ಸೋಣ ಅಕ್ಕ ಮಟ್ಟ ಸಿಗ್ಲಿಲ್ಲ ಅಲ್ಲಿ ಇರ್ತೀನಿ ಅಂತ ಸೀನ ಬೇರೆ ಹೊಡೆಯಬೇಕು ಬಿಡಿ ನಡಿ ಭಾಳ ಸರ್ಚ್ ಇದು ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಮನುಷ್ಯ ಚೆನ್ನಾಗಿದ್ದೀರಾ ಡಾಕ್ಟ್ರೆ ಚೆನ್ನಾಗಿದ್ದೀನಿ ಒಳ್ಳೆ ಸ್ಮಾರ್ಟ್ ಆಗಿದ್ದೀರಿ ಎಷ್ಟು ದೂರ ಕೊಳತೂರಿಂದ ಹಂಗಾರೆ ಒಂದು 30 ಕಿಲೋಮೀಟರ್ ಹೋಗ್ಬೇಕು ಇವ್ರು ದೊಡ್ಡ ಆಸ್ಪತ್ರೆ ಹುಡುಕಕ್ಕೆ ಮೊಬೈಲ್ ಇದೆಯಾ ಇದು ಸ್ವಲ್ಪ ಒಳಗಡೆ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ